ನಮಸ್ಕಾರ. ಸರ್ಕಾರಿ ಶಾಲೆ ಅಂದ್ರೆ ಎಲ್ಲರಿಗೂ ಕೇರ್ಲೆಸ್. ಪ್ರೈವೇಟ್ ಸ್ಕೂಲ್ಗೆ ಇರುವಷ್ಟು ಬೆಲೆ, ಘನತೆ, ಗೌರವ ಎಳ್ಳಷ್ಟು ಇಲ್ಲ. ಅಯ್ಯೋ, ಸುತ್ತಮುತ್ತಲಿನ ಬಡ ಮಕ್ಕಳು ತಾನೇ ಸರ್ಕಾರಿ ಶಾಲೆಗೆ ಬರುವುದು ಅನ್ನೋ ವಿಚಾರ ಕೂಡ ಕೆಲ ಅಧಿಕಾರಿಗಳ ಮನದಲ್ಲಿದೆ. ಹಾಗಾಗಿ ಬೀಳುವ ಸ್ಥಿತಿಯಲ್ಲಿದ್ದರೂ ಕಂಡು ಕಾಣದಂತೆ ಕುರುಡರಂತಿರುವ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇವರುಗಳ ಮಧ್ಯೆ ಅದೆಷ್ಟೋ ಪುಟ್ಟ ಮನಸ್ಸುಗಳಿಗೆ ಭವಿಷ್ಯ ನೀಡಬೇಕಾದ ಈ ಶಾಲೆ ಅನಾಥವಾಗಿ ಬಿಟ್ಟಿದೆ. ಊರಿಗೊಂದು ಸರ್ಕಾರಿ ಶಾಲೆ ಅನ್ನುವ ಮಾತು ಕೇವಲ ಮಾತೆ ಹೊರತು ವಾಸ್ತವ ಸಂಗತಿಯಲ್ಲ. ಶಾಲೆ ಊರಲ್ಲಿದ್ರೂ ಅದನ್ನ ಶಾಲೆ ಅಂತ ಕರೆಯುವ ಪರಿಸ್ಥಿತಿ ಇಲ್ಲ. ಒಮ್ಮೆ ನಮ್ಮೂರಿನ ಶಾಲೆ ನೋಡಿ ಸ್ವಾಮಿ. ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆ ಜೊತೆಗೆ ಭವಿಷ್ಯ ನೀಡಲು ಬಯಸುತ್ತಾರೆ. ಭವಿಷ್ಯವನ್ನ ಕಟ್ಟಿಕೊಡುವ ಶಾಲೆಯ ಸುತ್ತಮುತ್ತಲಿನ ಪರಿಸರ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುತ್ತದೆ. ಶ್ರೀಮಂತಿಕೆತನದ ಮಕ್ಕಳನ್ನ ಪೋಷಕರು ಪ್ರೈವೇಟ್ ಸ್ಕೂಲ್ಗೆ ಲಕ್ಷ ಲಕ್ಷ ಹಣ ಸುರಿದು ಕಳುಹಿಸಿ ತಮ್ಮ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಶ್ರಮಿಸುತ್ತಾರೆ. ಆದ್ರೆ ಬಡತನದಲ್ಲಿ ಬೆಂದಿರುವ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಈ ಸರ್ಕಾರಿ ಶಾಲೆಯೇ ವಿದ್ಯಾದೇಗುಲ. ಆದ್ರೆ ಈ ವಿದ್ಯೆಯನ್ನ ಧಾರೆ ಎರೆಯುವ ಶಾಲೆಯಲ್ಲಿ ಶಿಕ್ಷಕರ ಸಂಖ್ಯೆ 2-3. ಒಂದು ಕಾಲದಲ್ಲಿ ಹೆಮ್ಮೆಯ ಈ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ತುಂಬಿ ತುಳುಕ್ತಿದ್ರು. ಪ್ರಸ್ತುತ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯ ಇಳಿಕೆ ಕಂಡಿದ್ದು, ಜೊತೆಗೆ ಆರ್ಥಿಕ ಸಂಕಷ್ಟದಿಂದ ಬಳಲುತ್ತಿದೆ. ಸರ್ಕಾರ ಒಂದು ಅನುದಾನವೂ ಈ ಶಾಲೆಗೆ ಲಭಿಸಿಲ್ಲ. ಅಷ್ಟಕ್ಕೂ ನಾವು ಹೇಳ್ತಾ ಇರೋ ಸ್ಟೋರಿ ಯಾವ ಶಾಲೆಯದು ಅಂತೀರಾ? ಅದನ್ನು ಒಮ್ಮೆ ಕೇಳಿ. ಬಂಟ್ವಾಳದಿಂದ ಸ್ವಲ್ಪ ದೂರದಲ್ಲಿರುವ ಸರಪಾಡಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶೋಚನೀಯ ಸ್ಥಿತಿಗತಿಯನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇವೆ. ಊರಿಗೊಂದು ಸರ್ಕಾರಿ ಶಾಲೆ ಅನ್ನುವ ಮಾತು ಕೇಳಿದ್ದೇವೆ. ಆದ್ರೆ
ಊರಲ್ಲಿರುವ ಸರ್ಕಾರಿ ಶಾಲೆಯ ಅಡ್ರೆಸ್ ಕೂಡ ಸರ್ಕಾರಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ಹೌದು, ಯಾಕಂದ್ರೆ ಯಾವ ಊರುಗಳಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳಿವೆ ಎಂಬುದರ ಮಾಹಿತಿಯನ್ನ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಲೆ ಹಾಕುತ್ತಿದ್ರೆ ಇಂದು ಈ ಸರಪಾಡಿ ಶಾಲೆ ಇಂತಹ ಹೀನಾಯ ಸ್ಥಿತಿಗೆ ಬಂದು ತಲುಪುತ್ತಿರಲಿಲ್ಲ. ಒಂದು ವೇಳೆ ಸರ್ಕಾರದಿಂದ ಅಷ್ಟೋ ಇಷ್ಟೋ ಅನುದಾನ ಬಂದರೂ ಶಾಲೆಯ ಅಭಿವೃದ್ಧಿ ಕಾರ್ಯಕ್ಕೆ ಅನುದಾನ ಹೋಗ್ತಾ ಇಲ್ಲ. ಅಧಿಕಾರಿಗಳು ನಡೆದದ್ದೇ ಹಾದಿ, ಮಾಡಿದ್ದೇ ಕಾನೂನು ಎಂಬ ವಿಚಾರ ಸರ್ಕಾರಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಅಕ್ಷರಶಃ ನಿಜವೆನಿಸಿ ಬಿಡುತ್ತೆ. ಇಲ್ದಿದ್ರೆ ಶಾಲೆಯ ಮೇಲೆ ಪ್ರೀತಿ, ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ಇರುವ ಯಾವುದೇ ಅಧಿಕಾರಿಗಳು ಕೂಡ ಶಾಲೆಯ ಪರಿಸ್ಥಿತಿಯನ್ನ ಸರ್ಕಾರಕ್ಕೆ ತಿಳಿಸಿ ಅಥವಾ ಜನಪ್ರತಿನಿಧಿಗಳ ಮೂಲಕ ಅನುದಾನದ ಬಗ್ಗೆ ಧ್ವನಿ ಎತ್ತಬಹುದಿತ್ತು. ಆದ್ರೆ ಇವರುಗಳು ಮಾತ್ರ ಕಣ್ಣಿದ್ದು ಕುರುಡರಾಗಿ ಬಿಟ್ಟಿದ್ದಾರೆ. ತೊಂಬತ್ತ ಮೂರು ವರ್ಷಗಳ ಹಿಂದೆ ಊರಿನ ಹಿರಿಯರು ಹಿಡಿ ಅಕ್ಕಿ ಹಾಕಿ ಈ ಶಾಲೆಯನ್ನ ಆರಂಭಿಸಿದ್ರು. ಸರ್ಕಾರದಿಂದ ಒಂದು ರೂಪಾಯಿನೂ ಸಿಕ್ಕಿಲ್ಲ, ಅಥವಾ ಊರವರು ಅಂದಿನ ಕಾಲದಲ್ಲಿ ಸರ್ಕಾರದ ಕಾಲಬುಡಕ್ಕೆ ಹೋಗಿಲ್ಲ. ಅದಲ್ಲದೆ ಈ ಶಾಲೆ ದೈವಿಕ ಕಳೆಯಿರುವ ಸ್ಥಳದಲ್ಲಿದೆ. ಒಂದು ಟೈಮ್ನಲ್ಲಿ ಈ ಶಾಲೆ 350 ವಿದ್ಯಾರ್ಥಿಗಳಿಗಿಂತ ಕೂಡಿತ್ತು. ಅದಲ್ಲದೆ ವಾರ್ಷಿಕೋತ್ಸವವನ್ನ ಊರವರು, ಮಕ್ಕಳು, ಪೋಷಕರು ಒಟ್ಟಾಗಿ ಊರ ಜಾತ್ರೆಯಂತೆ ಸಂಭ್ರಮಿಸಿದ್ರು. ಆದ್ರೆ ಈಗ ಬದಲಾದ ಸಮಯದಲ್ಲಿ ಅಂದು ಕಂಗೊಳಿಸುತ್ತಿದ್ದ ಇದೇ ಶಾಲೆ ಇಂದು ಅಳಿವಿನಂಚಿನಲ್ಲಿ ಬೇಸೆತ್ತು ನಿಂತಿದೆ. ಸರಪಾಡಿ ಶರಭೇಶ್ವರನ ಪುಣ್ಯ ಸ್ಥಳ, ಇಂತಹ ಪುಣ್ಯ ಮಣ್ಣಿನಲ್ಲಿರುವ ಈ ಶಾಲೆಗೆ ಒಂದು ದೊಡ್ಡ ಇತಿಹಾಸವೇ ಇದೆ. ಈ ಬಗ್ಗೆ ಶಾಲೆಯ ಹಳೆ ವಿದ್ಯಾರ್ಥಿ ಏನ್ ಮಾತಾಡಿದ್ದಾರೆ ಕೇಳೋಣ. ಈ ಶಾಲೆಗೆ ಹತ್ತಿರ ಒಂದು 93 ವರ್ಷ ತನಕ ಪ್ರಾರಂಭವಾಯಿತು. ಈ ಶಾಲೆ ಪ್ರಾರಂಭವಾಗುವ ಪ್ರಾರಂಭವಾದದ್ದು ಸರ್ಕಾರದ ಹಣದಿಂದಲ್ಲ, ಹಿಡಿಯಕ್ಕೆ ಅಂತ ಹಾಕಿ ಊರಿನವರೆಲ್ಲ ಹಿರಿಯರೆಲ್ಲ ಸೇರಿಸಿ ಇಲ್ಲಿ ಶಾಲೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ಪ್ರಥಮವಾಗಿ ಶಾಲೆಯ ಮೂಲಸ್ಥಾನ ಅಜಿಲಮೊಗರು ಎಂಬಲ್ಲಿ ಜೈನ ಮನೆತನದವರ ಆಡಳಿತದಲ್ಲಿ ನಡ್ಕೊಂಡು ಬಂದಿತ್ತು. ಕಾಲಕ್ರಮೇಣ ಅದು ಸರಪಾಡಿ ದೇವಸ್ಥಾನದ ಕಲ್ಕುಟ್ಟೆ ಎಂಬಲ್ಲಿ ಶಾಲೆಯನ್ನು ಪ್ರಾರಂಭಿಸ್ತಾ ಇದ್ದರು. ಕಾಲಕ್ರಮೇಣ ಊರಿನವರೆಲ್ಲ ಸೇರಿ ಈ ಜಾಗವನ್ನು, ಪ್ರಸ್ತುತ ಸ್ಥಳ ಎಂಬ ಈ ಜಾಗವನ್ನು ಹಿರಿಯರೆಲ್ಲ ಕೂಡಿ ಹಿಡಿಯಕ್ಕೆ ಹಾಕಿ ಶಾಲೆಯನ್ನು ಕಟ್ಟಿದ್ದಾರೆ. ದೊಡ್ಡ ಶಾಲೆ ಅದನ್ನು ಈಗಲೂ ಆ ಶಾಲೆಗೆ ಇಲ್ಲಿ ಕಾಣುವಂಥ ಶಾಲೆಗೆ 94 ವರ್ಷ ಆಯಿತು. ದಶಮಾನೋತ್ಸವ ಹತ್ತಿರಕ್ಕೆ ಬರುವಂಥ ಒಂದು ಸನ್ನಿಹಿತ ಇದೆ. ಆದರೆ ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ ಆಗಿದ್ದೆ. ಆಗ ಈ ಶಾಲೆಯಲ್ಲಿ ಒಂದೇ ಶಾಲೆಯಲ್ಲಿ 300-350 ಮಕ್ಕಳು ಕೂತಂಥ ಒಂದು ಶಾಲೆ. ಅದರಿಂದ ವೈಭವಪೂರಿತವಾಗಿ ಇಲ್ಲಿ ವರ್ಷಂ ಪ್ರತಿ ವಾರ್ಷಿಕೋತ್ಸವ 2 ದಿವಸ ಆಗ್ತಿತ್ತು. ತುಂಬ ಹಿರಿಯರೆಲ್ಲ ಕೂಡಿ ಶಾಲೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಕೊಂಡೋಗಬೇಕು ಅಂತ ಚಿಂತನೆ ಮಾಡಿದರು. ಅವರ ಕೆಲವರ ಹೆಸರನ್ನು ನಾನು ಈಗ ಉಲ್ಲೇಖ ಮಾಡಬೇಕು. ದಿವಂಗತ ಶುಭನ್ ಶೆಟ್ರಿ, ನಾರಾಯಣ ಆಳ್ವರು, ಆಮೇಲೆ ಪೂಂಜೂರು ನರಸಿಂಹ ಇತ್ತಾಳರು, ಆಮೇಲೆ ನಮ್ಮ ಮೇಯರ್ ಶ್ರೀಧರ್ ಶೆಟ್ಟಿ, ನಾರಾಯಣ ಶೆಟ್ಟಿ ಅಂಥವರು, ಮಜಲ್ ಬಾಪೂಜಾರಿ ಅವರಂಥವರು, ಆಮೇಲೆ ತುಂಬ ಹಿರಿಯರಿದ್ದಾರೆ. ಕೆಲವರ ಹೆಸರು ನನಗೆ ಸದ್ಯಕ್ಕೆ ನೆನಪಿಗೆ ಬರೋದಿಲ್ಲ. ಅಂಥವರಿಂದ ಈ ಉದಾಹರಣೆಗೆ ಕೆ ಎನ್ ಮಾಬಲ್ ಶೆಟ್ಟಿ, ಮತ್ತು ನನ್ನ ಖಂಡಿಗ ಜಾರಫ್ ಶೆಟ್ರು, ಕುರಿಯಲ ವಸಂತ್ ಶೆಟ್ರು, ತುಕ್ಕರಫ್ ಶೆಟ್ರ್ ಇವರೆಲ್ಲ ಸೇರಿ ಊರಿನವರನ್ನು ಒಟ್ಟಿಗೆ ಕೂಡಿಸಿ ಈ ಶಾಲೆಯನ್ನು ಕಟ್ಟಿದಂಥ ನೆನಪು ಹಿರಿಯರು ನಮಗೆ ತಿಳಿಸಿದ್ದರು.
ನಾವು ಒಂದು ಊರಿಗೆ ಅಥವಾ ಪ್ರದೇಶಕ್ಕೆ ಗತಕಾಲದ ಸಂಗತಿಗಳಿವೆ ಎಂಬುದನ್ನ ಅರಿತಿದ್ದೇವೆ. ಆದ್ರೆ ಈ ಸರಪಾಡಿ ಶಾಲೆಗಿದೆ ದೈವಿಕ ಇತಿಹಾಸ. ಬಹುಶಃ ಈ ಇತಿಹಾಸವನ್ನ ತಿಳಿದಿದ್ದ ಹಿರಿಯರು ಇದೇ ಕಾರಣಕ್ಕೆ ಶಾಲೆ ಸ್ಥಾಪಿಸಿರಬಹುದು ಎಂಬ ವಿಷಯವನ್ನ ಅಲ್ಲಗಳೆಯುವಂತಿಲ್ಲ. ಪುಣ್ಯ ಮಣ್ಣಿನಲ್ಲಿರುವ ಈ ಶಾಲೆಯಲ್ಲಿ ತಮ್ಮ ಮಕ್ಕಳು ಕಲಿಯಬೇಕೆಂದು ಅದೆಷ್ಟೋ ಮಕ್ಕಳ ಪೋಷಕರು ಪರಿತಪಿಸಿರಬಹುದು. ದುರದೃಷ್ಟಕರವೆಂದ್ರೆ ಇದೇ ಶಾಲೆ ಇಂದು ಆಸರಿಗಾಗಿ ಬಕ ಪಕ್ಷಿಯಂತೆ ಕಾಯುವಂತಾಗಿದೆ. ಕಾಲಕ್ರಮೇಣ ಈ ಶಾಲೆಯನ್ನು ಸರ್ಕಾರದ ಒಂದು ಸ್ವಾಧೀನತೆಗೆ ಬರುವವರೆಗ ಇಂಪ್ರೂವ್ಮೆಂಟ್ ಆಗ್ತಾ ಬಂತು. ಇಲ್ಲಿ ಕಲಿತವರೆಲ್ಲ ವಿದ್ಯಾವಂತರಾಗಿದ್ದಾರೆ, ಡಾಕ್ಟರ್ ಆಗಿದ್ದು ಇಂಜಿನಿಯರ್ ಆಗಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಈ ಶಾಲೆಗೆ ಒಂದು ಪವಿತ್ರತೆ ಉಂಟು. ಯಾಕೆಂದರೆ ಈ ಸರಪಾಡಿ ದೇವಸ್ಥಾನದಲ್ಲಿ ಶ್ರೀ ಸರಬೇಶ್ವರ ದೇವಸ್ಥಾನದ ಸರಬೇಶ್ವರ ದೇವರಿಗೂ ಇದು ನಮ್ಮ ಇದು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಅದೇ ರೀತಿ ಶಾಲೆಯಲ್ಲಿ ಒಂದು ಇತಿಹಾಸ ಇದೆ. ಯಾಕೆಂದರೆ ಇಲ್ಲಿ ಸರಪಾಡಿ ಸರಬೇಶ್ವರ ಹಾಗೆ ಸರಪಾಡಿ ಶಾಲೆಗೂ ಒಂದು ಇತಿಹಾಸ ಇದೆ. ಅಂಥ ಒಂದು ಪುಣ್ಯಸ್ಥಳ. ಇಲ್ಲಿ ಯಾರು ವಿದ್ಯಾವಂತರಾದರೆ ಹಿಂದೆ ಹೋದವರಿಲ್ಲ, ಮುಂದೆ ಹೋದರು. ಅವರ ಜೀವಮಾನದಲ್ಲಿ ಎಲ್ಲ ರೀತಿಯಲ್ಲಿ ಎಲ್ಲ ಕಾರ್ಯಕ್ಷೇತ್ರದಲ್ಲಿ ಮುಂದೆ ಬಂದಿದ್ದಾರೆ. ಅಂಥ ಶಾಲೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಈ ಶಾಲೆ ಈ ಸ್ಥಿತಿಗೆ ಬರಲಿಗೆ ಹತ್ತಿರ ಎಲ್ಲ ಇದು ಪ್ರೈವೇಟ್ ಶಾಲೆಗಳಾಗಿದೆ, ಇಂಗ್ಲೀಷ್ ಮೀಡಿಯಮ್ ಅಂತಾಗಿದೆ. ಒಂದು ಗಾಡಿ ಬಂದು ಎಳ್ಕೊಂಡು ಹೋಗುವಂಥ ಒಂದು ಉದಾಹರಣೆ, ಕಕ್ಕೆ ಬಂದು ಕಿನ್ನಿಲಿ ಹೇಳ್ಕೊಂಡು ಆ ಸ್ಥಿತಿಯಾಗಿದೆ ಇಲ್ಲಿದ್ದು. ನಮಗೆ ಇಲ್ಲಿ ವ್ಯವಸ್ಥೆ ಇಲ್ಲ. ಒಂದು ವೇಳೆ ಒಳ್ಳೆ ವಿದ್ಯಾವಂತ ಮಕ್ಕಳಿದೆ ಕಲಿಯಲಿಕ್ಕೆ ವಿದ್ಯಾ ಇದು ಒಳ್ಳೆ ಶಿಕ್ಷಣ ಕೊಡುವಂಥ ಟೀಚರ್ಸ್ಗಳು ಇದ್ದರೂ ಮಕ್ಕಳನ್ನು ಕಳಿಸಲಿಕ್ಕೆ ವ್ಯವಸ್ಥೆ ಇರಲಿಲ್ಲ. ಈಗ ಇಲ್ಲಿಂದ ಅಲ್ಲಿಗೆ ಹೋಗಿ ಆಟೋ ರಿಕ್ಷಾ ಅಥವಾ ಸ್ವಂತ ಗಾಡಿಯಲ್ಲಿ ಬಸ್ಸಿನ ವ್ಯವಸ್ಥೆ ಇತ್ತು. ನಾವು ಇದರ ಮೊದಲೊಮ್ಮೆ ಚಿಂತನೆ ಮೊನ್ನೆ ಪ್ರಾರಂಭೋತ್ಸವದಲ್ಲಿ ನಮ್ಮ ಅಧ್ಯಕ್ಷರು, ನಾವು ಗ್ರಾಮ ಪಂಚಾಯತ್ ಸದಸ್ಯರು ಧನಂಜಯ ಶೆಟ್ರಿ, ಆಮೇಲೆ ನಮ್ಮ ಇವರು ದಿನೇಶ್, ಇವರೆಲ್ಲ ಕೂಡಿ ಒಂದು ಚಿಂತನೆ ಮಾಡಿದ್ದಾರೆ. ಈ ಶಾಲೆಯನ್ನು ಇಂಪ್ರೂವ್ ಮಾಡಬೇಕು. ಏಕೆ ಮಾಡಬೇಕು? ಸರ್ಕಾರದ ಮುಖೇಂದ್ರ ಹೇಗೆ ಮಾಡೋದು? ಊರಿನವರೆಲ್ಲ ಒಟ್ಟು ಸೂಡಿಸಿ ಇದನ್ನು ಶಾಲೆಯ ಇಂಪ್ರೂವ್. ಅದಕ್ಕೆ ಏನು ಮಾಡಬೇಕಂದ್ರೆ ನನಗೆ ಬಸ್ಸಿನ ವ್ಯವಸ್ಥೆ ಆಗಬೇಕು. ಇಲ್ಲಿಗೆ ಸರಿಯಾದ ಒಂದು ಸರ್ಕಾರಿ ಬಸ್ ಇಲ್ಲ. ಒಂದು ಟೀಚರ್ಸ್ ಬರಬೇಕು, ಅದೊಂದು ಟೈಮ್ ಉಂಟು. ಆ ಟೈಮ್ಗೆ ಶಾಲೆಗೆ ರೀಚ್ ಆಗಬೇಕು. ಒಂದು 8:30 ಬಿ ಸಿ ರೋಡಿಂದ ಬಸ್ ಬಿಟ್ಟರೆ ನಮಗೆ ಮಕ್ಕಳಿಗೆ ಟೀಚರ್ಸ್ಗಳಿಗೆ ಅಧ್ಯಾಪಕರಿಗೆ ಬರುವಂಥ ಒಂದು ವ್ಯವಸ್ಥೆ ಆಗ್ತದೆ. ಅದು ಸರಿಯಾದ ರೀತಿಯಲ್ಲಿ ಬರದೇ ಇದ್ದ ತಕ್ಷಣ ನಮಗೆ ಇಲ್ಲಿ ವಂಚಿತರಾಗ್ತದೆ ಮಕ್ಕಳು. ಅವರಿಗೂ ಬರಲಿಕ್ಕೆ ಕಷ್ಟ. ಉದಾಹರಣೆಗೆ ಅಧ್ಯಾಪಕರಾದರೆ ಸ್ವಂತ ವೆಹಿಕಲಲ್ಲಿ ಬರ್ಬೋದು, ಟೀಚರ್ಸ್ಗಳಲ್ಲಿ ಕರೆ ಬರಲಿಕ್ಕೆ. ಅದರ ನಮಗೆ ಬೀಚ್ ರೋಡಿಂದ ಇಲ್ಲಿಗೆ ಬರಬೇಕಾದ್ರೆ ಆಗ ಕಡಿಮೆ ಪಕ್ಷ 19 ಕಿಲೋಮೀಟರ್ ಇದೆ. ಒಂದು 19-36 ಕಿಲೋಮೀಟರ್ ಜರ್ನಿ ಮಾಡಬೇಕಾದ್ರೆ ಕಷ್ಟ ಅಲ್ವಾ? ಅದಕ್ಕೆ ಒಂದು ವ್ಯವಸ್ಥಿತರಲ್ಲಿ ಬಸ್ಸನ್ನು ಕೇಳಬೇಕಂತ ಸಾಹಸಕ್ರ ಮುಖಾಂತರ ನಾವು ಅಧ್ಯಕ್ಷರು ಒತ್ತಾಯ ಮಾಡುವಂಥ ಸ್ಥಿತಿಯಲ್ಲಿದ್ದೇವೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಆರ್ಥಿಕತೆ ದಿಗ್ಬಂಧನದಲ್ಲಿರುವ ಸರಪಾಡಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನ ಬಿಡಿಸಿಕೊಡಬೇಕಾಗಿದೆ. ಇದರಿಂದ ಅದೆಷ್ಟೋ ಬಡತನದ ಬೇಗಿಯಲ್ಲಿ ಶಿಕ್ಷಣದಿಂದ ವಂಚಿತರಾದ ಪುಟಾಣಿಗಳಿಗೆ, ವಿದ್ಯಾರ್ಥಿಗಳಿಗೆ ಬೆಳಕು ನೀಡಿದಂತಾಗುತ್ತದೆ. ಸರ್ಕಾರಿ ಶಾಲೆ ಎಂದರೆ ತಾತ್ಸಾರ ಬೇಡ. ಸರ್ಕಾರಿ ಶಾಲೆಯ ಮಕ್ಕಳು ಕಲಿಯುವ ವಿಷಯಗಳನ್ನ ಯಾವ ಯೂನಿವರ್ಸಿಟಿ ಕಲಿಸಿಕೊಡಲು ಸಾಧ್ಯವಿಲ್ಲ ಎಂಬ ಮಾತಿದೆ. ಹಾಗಾಗಿ ದಯವಿಟ್ಟು ನಮ್ಮೂರಿನ ಸರ್ಕಾರಿ ಶಾಲೆಯನ್ನ ಉಳಿಸೋಣ, ಬೆಳೆಸೋಣ, ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸೋಣ. ಸರ್ಕಾರ ಇದಕ್ಕೆ ಗಮನ ಕೊಡಬೇಕು. ಯಾಕೆಂದ್ರೆ ಒಂದು ಗುಡ್ಡಗಾಡಲ್ಲಿ ಗಾಡಿ ಬಸ್ಗಳು ಓಡಾಡ್ತವೆ, ಆದರೆ ಇಲ್ಲಿ ಪವಿತ್ರವಾದ ಎಷ್ಟೋ ಹೈಸ್ಕೂಲ್ ಇದೆ, ದೇವಸ್ಥಾನ ಇದೆ, ಎಲಿಮೆಂಟ್ರಿ ಇದೆ. ಇಲ್ಲಿಗೆ ಕಾಲಗಳು ನಮ್ಮ ಒಂದು 5-6 ಕಿಲೋಮೀಟರ್ ಚದುರ ಚೌಕದಲ್ಲಿ ನಡುಮಗರು ಶಾಲೆ ಇದೆ, ಆಮೇಲೆ ಕುಟ್ಟಿಕಲ ಶಾಲೆ ಇದೆ, ಆಮೇಲೆ ಪುಣಿಕೆದಡಿಯಲ್ಲಿ ಶಾಲೆ ಇದೆ, ನಮ್ಮ ಸರಪಾಡಿಯಲ್ಲಿ ಹೈಸ್ಕೂಲ್ ಇದೆ, ಇಲ್ಲಿ ಸರಪಾಡಿಯಲ್ಲಿ ಎಲಿಮೆಂಟ್ರಿ ಇದೆ. ಇದಕ್ಕೆ ಹೋಗುವಂಥ ದಾರಿಗಳು
ಕೆಲವೆಡೆ ಅಲ್ಲುಳ್ಳ ಕಲ್ಲೋಲೆ. ನಾವು ಈ ಉದಾಹರಣೆಗೆ ಹೋಗಿದ್ರೆ ನಮ್ಮ ಕುಟ್ಟಿಗೆಲ್ಲ ಆಚೆ ಬರುವ ಮಕ್ಕಳಿಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಅದಕ್ಕೆ ಏನು ಆಗಬೇಕು? ಮೂಲಸೌಕರ್ಯ. ಮೂಲಸೌಕರ್ಯ ಏನು? ಸುರುವಿಕೆ ರೋಡು, ಆಮೇಲೆ ಅದಕ್ಕೆ ಬರುವಂಥ ವಾಹನ ಸೌಕರ್ಯ, ಇದನ್ನೆಲ್ಲ ಕ್ರೋಢೀಕರಿಸಬೇಕು. ಸರ್ಕಾರಕ್ಕೆ ಗಮನಕ್ಕೆ ತರಬೇಕು, ಶಾಸಕರ ಗಮನಕ್ಕೆ ತರಬೇಕಂತ ನಾವು ಅಧ್ಯಕ್ಷರು ಧನಂಜಯ ಶೆಟ್ಟರು, ಗ್ರಾಮ ಪಂಚಾಯತ್ ಸದಸ್ಯರಾದ ದಿನೇಶರು ಚಿಂತನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದು ಖಂಡಿತ ಮಾಡ್ತೇವೆ. ಆದರೆ ಮೊದಲಾಗಿ ನಾವು ಮಾಡಬೇಕು, ಇಡೀ ಊರಿನ ಇಲ್ಲಿಲ್ಲ ಇದಕ್ಕೆ ಸಂಬಂಧಪಟ್ಟ ಸರಪ್ಪಾಡಿ ಗ್ರಾಮದ ಎಲ್ಲ ಮನೆಗಳನ್ನು ಸಂಪರ್ಕ ಮಾಡಬೇಕು. ತಮ್ಮ ಮಕ್ಕಳನ್ನು ಈ ಶಾಲೆಗೆ ಕರ್ತನ್ನಿ, ತಮ್ಮ ಮಕ್ಕಳಿಗೆ ಶಾಲೆಗೆ ಕರ್ನಿ. ಉಚಿತವಾಗಿ ಎಲ್ಲ ಸೇವೆ ಇದೆ ಇಲ್ಲಿ, ಯೂನಿಫಾರ್ಮ್ ಇದೆ, ಪುಸ್ತಕ ಇದೆ. ಅದರಲ್ಲೂ ಇನ್ನೂ ಮಕ್ಕಳಿಗೆಲ್ಲ 7ನೇ ತನಕ ಎಲ್ಲ ಸೌಲಭ್ಯವನ್ನು ಉಚಿತವಾಗಿ ಊರಿನವರು ನಾವೆಲ್ಲ ಕೂಡಿ ಮಾಡುವಂಥ ನಿಶ್ಚಯವನ್ನು ಅಧ್ಯಕ್ಷರ ಮುಖಾಂತರ ಮಾತಾಡಿದ್ದೇವೆ. ಅದನ್ನು ಮುಂದಿನ ಕಾಲದಲ್ಲಿ ನಾವು ನೋಡ್ತೇವೆ. ನಮಗೆ ಈಗ ಏನಾಗಬೇಕು? ಮಕ್ಕಳನ್ನು ಸಂಖ್ಯೆ ಜಾಸ್ತಿ ಮಾಡಬೇಕು. ಅದಕ್ಕೆ ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗೆ ನಮ್ಮ ಅಧ್ಯಾಪಕರೊಂದು ಉನ್ನತ ಒಂದು ಎಜುಕೇಷನ್ ಕೊಡುವಂಥ ಒಂದು ಶಕ್ತಿಯನ್ನು ಕೊಡಬೇಕು. ಪೂರ್ವಭಾವಿಯಾಗಿ ತಯಾರು ಮಾಡದೆ ಅವರಿಗೆ ನಮಗೆ ಪ್ರೈವೇಟ್ ಟೀಚರ್ಗಳನ್ನು ಇಡದೆ ತುಂಬ ಕಷ್ಟ ಆಗ್ತದಲ್ಲ. ಅದಕ್ಕಾಗಿ ಮೊನ್ನೆ ಅಧ್ಯಕ್ಷರು ಹೇಳಿದರು ನಮಗೆ ಎಲ್ಲ ಮುಂದಿನ ದಿನಗಳಲ್ಲಿ BA BEd ಆದ ಟೀಚರ್ಸು ಲೋಕಲ್ ಇದ್ದರೆ ಅದನ್ನು ತಂದು ಇಲ್ಲಿ ಒಳ್ಳೆಯ ಶಿಕ್ಷಣ ಕೊಟ್ಟು ಸುರುವಿಗಲೇ ಹಂಗೆ ಒಂದು ನಮ್ಮ 1ನೇ ಕ್ಲಾಸಿನಲ್ಲಿ ಇಂಗ್ಲೀಷನ್ನು ಪ್ರಾರಂಭಿಸುವಂಥ ಚಿಂತನೆ ಮಾಡಿದೆ. ಈಗೆಲ್ಲ ಶಾಲೆಯಲ್ಲಿ ಇಂಗ್ಲೀಷಿಂದ ಇಂಗ್ಲೀಷ್ ಇಂಗ್ಲೀಷ್ ಅಂತ ಬೊಬ್ಬೆ ಹಿಡಿತಿದ್ದಾರೆ. ಅದಕ್ಕೆ ನಮ್ಮ ಶಾಲೆಯಲ್ಲಿ ಏನು ಕೊರತೆ ಆಗಿದೆ ಅದನ್ನೆಲ್ಲ ತುಂಬಿಸುವಂಥ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಮಾಡಬೇಕಂತ ಒಂದು ಆಶಾ ಗೋಪುರವನ್ನು ಕಟ್ಟಿದ್ದೇವೆ. ಯಾಕಂದರೆ ನಾನು ತಿಳಿದ ಮಟ್ಟಿಗೆ ನಾನು ಈ ಶಾಲೆಗೆ ಬರುವಾಗ ನಾವೊಂದು ದೇವಸ್ಥಾನದಂತ ಇದ ಕಾಲಿಟ್ಟಿದ್ದೇವೆ. ನಾವು ಊರಿನವರೆಲ್ಲ ಕೂಡಿ ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡಿದರೆ ಒಂದು ದೇವಸ್ಥಾನ ಅಭಿವೃದ್ಧಿ ಆಗಿದೆ. ಊರಿನವರು ದೂರದ ಊರಿನವರು ಬರುವಾಗ ಇಲ್ಲಿ ಸುರೂಪು ನೋಡು ನಮ್ಮನ್ನಲ್ಲ, ಈ ಶಾಲೆ ಹೇಗಿದೆ, ದೇವಸ್ಥಾನ ಹೇಗಿದೆ, ಇಲ್ಲಿಯ ಪರಿಸರವನ್ನು ಮತ್ತೆ ನೋಡು, ಅದು ಸುರುವಿಗಿದನು. ಅದನ್ನು ನಾವು ಮಾಡಬೇಕು. ಯಾಕಂದರೆ ಇದಕ್ಕೆ ತ್ಯಾಗ ಮಾಡಿದ ಒಂದು ವ್ಯಕ್ತಿಗಳಿದ್ದಾರೆ, ಅವರು ಭಗವಂತನ ಪಾದ ಸೇರಿದರು, ಅವರ ನೆನಪನ್ನು ಈ ಶಕ್ತಿ ನಾವು ಮಾಡಲೇಬೇಕಾಗ್ತದೆ. ಅವರು ಮಾಡಿದಂಥ, ಅವರು ಕಟ್ಟಿದಂಥ ಶಾಲೆ ನಾವು ಉಳಿಸುವಂಥ ಧರ್ಮ ಅದು. ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಮಾಡಬೇಕು ಒಂದು ಅಂತ ಚಿಂತನೆ ಮಾಡಿದೆ. ಅದಕ್ಕೆ ಏನು ಮಾಡಬೇಕಾದ್ರೆ ನಾವೆಲ್ಲ ಎಲ್ಲ ರೀತಿಯಲ್ಲಿ ಕಾಡಿ ಬೇಡಿ ಈ ಶಾಲೆಯ ಹೋಗುವಂಥ ಮುಂದಿನ ಸ್ಥಿತಿ ಹೇಗುಂಟು, ಹೇಗೆ ಮಾಡಿದರೆ ಈ ಶಾಲೆ ಮುಂದೆ ಆಗಬಂದು ಅದೆಲ್ಲ ಮೀಟಿಂಗ್ ಮಾಡಿ ಅದಕ್ಕೆ ಮೊದಲೊಮ್ಮೆ ನಾವು ಇಲ್ಲಿ ಇದು ಹಳೆ ವಿದ್ಯಾರ್ಥಿ ಸಂಘ ಅಂತ ಮಾಡಿದೆ. ಒಂದೊಂದು ಹಳೆ ವಿದ್ಯಾರ್ಥಿಗಳು 1 ರೂಪಾಯಿ ಕೊಟ್ಟರು, ಕೋಟಿಗಟ್ಟಲೆ ಹಣವನ್ನು ಮಾಡುವಂಥ ಶಕ್ತಿ ದೇವರು ಕೊಟ್ಟಿದ್ದಾರೆ. ಅದನ್ನೆಲ್ಲ ಮಾಡಬೇಕು. ಶಾಲೆಗಳ ಶಿಕ್ಷಣವನ್ನು ಮಾಡಬೇಕು, ಯಾವುದೇ ರೀತಿಯ ತೊಂದರೆ ಆಗದಂತೆ. ಒಂದು ದೇವರು ಕೊಟ್ಟರೆ ಎಲ್ಲ ಶಕ್ತಿಯನ್ನು ಕೊಟ್ಟರೆ ಒಂದು ವೆಹಿಕಲ್ ಸಹ ಮಾಡ್ತೇವೆ. ಯಾಕಂದರೆ ಈ ಶಾಲೆ ಇಂಪ್ರೂವ್ ಆದರೆ ನಮ್ಮ ಆಟೋಮೆಟಿಕ್ ನಮ್ಮ ಹೈಸ್ಕೂಲ್ ಇಂಪ್ರೂವ್ ಆಗ್ತದೆ. ಅದಕ್ಕೆ ಈ ಶಾಲೆಯನ್ನು ಇಂಪ್ರೂವ್ ಮಾಡುವಂಥ ಸತಾಯಗತೆ ಮುಂದಿನ ದಿನಗಳಲ್ಲಿ ಮಾಡುವ ಒಂದು ಭರವಸೆಯನ್ನು ಖಂಡಿತ ನಾವು ಕೊಡ್ತೇವೆ. ಅದಕ್ಕೆ ನಿಮ್ಮಂಥ ಬಂದಂಥ ಅಭಿಮತ TVಯವರಿಗೂ ಅಭಿನಂದನೆಯನ್ನು ಕೊಡಬೇಕು. ಇಷ್ಟರ ತನಕ ಯಾರೂ TVಯವರು ಬರಲಿಲ್ಲ. ನಿಮ್ಮಿಂದಾಗಿ ಶಾಲೆ ಪ್ರಚಾರಿತಕ್ಕೆ ಬರುವಾಗ ಸರಪಾಡಿಯಲ್ಲಿ ಇಂಥ ಒಂದು ಶಾಲೆ ಅಧೋಗತಿಗೆ ಹೋಗುವ ಸ್ಥಿತಿಯಲ್ಲಿದೆ. ನಿಮ್ಮಿಂದಾಗಿ ನಿಮ್ಮ ಇದು ಉದ್ಧಾರ ಆದರೆ, ಇದರಿಂದಾಗಿ ಒಂದು ಪ್ರಚಲಿತಕ್ಕೆ ಬಂದರೆ ಅದು ನಿಮಗೂ ಕೀರ್ತಿ ನಮಗೂ ಕೀರ್ತಿ. ನಿಮ್ಮಂಥ ಸಹಕಾರ ನಾವು ಇನ್ನೂ ಸಹ ಬೇಡುತ್ತಿದ್ದೇವೆ. ಸರ್ಕಾರಿ ಶಾಲೆಯನ್ನ ಉಳಿಸುವ ಜವಾಬ್ದಾರಿತನ ಕೆಲಸಕ್ಕೆ ಮುನ್ನುಡಿ ಬರೆಯುತ್ತಿರುವ ನಮ್ಮ ಅಭಿಮತ ನಿಮ್ಮೆಲ್ಲರ ಸಹಕಾರವಿರಲಿ. ನಿಮ್ಮ ಊರಲ್ಲಿ ಸರ್ಕಾರಿ ಶಾಲೆ ದುಸ್ಥಿತಿಯಲ್ಲಿದ್ರೆ ಅದರ ಬಗ್ಗೆ ನಮಗೆ ತಿಳಿಸಿ. ನಾವೆಲ್ಲರೂ ಸೇರಿ ನಮ್ಮೂರಿನ ಶಾಲೆಯನ್ನ ಉಳಿಸೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಅಭಿಮತ, ಇದು ಜನಮನದ ನಾಡಿಮಿಡಿತ. ನಾನು ಚೈತ್ರ ಕರಡ್ಕ, ಧನ್ಯವಾದ.